ಆತ್ಮೀಯರೇ, ಇನ್ನೇನು ಎರಡು ಮೂರು ದಿನದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಸಂಭ್ರಮದಲ್ಲಿ ನಾವೆಲ್ಲ ಇದ್ವಿ. ನಿಜವಾಗ್ಲೂ ಕನ್ನಡ ನಾಡಿನ ಏನು ನಮ್ಮೆಲ್ಲರ ಹೃದಯವನ್ನು ತಟ್ಟಿದಂಥ ನಟ, ನಮ್ಮೆಲ್ಲರನ್ನು ಅಪ್ಪಿದಂಥ ಅಪ್ಪು ಇವತ್ತು ನಮ್ಮಿಂದ ಅಪ್ಪಿಗೆಯನ್ನು ಕಳಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಇದು ನಮಗೆ ಯಾವ ರೀತಿ ಅರಗಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಜೊತೆ ಜೂನಿಯರ್ ಅಪ್ಪು ಅಂತೇಳಿ ಖ್ಯಾತಿ ಆದಂಥ ಸಕಲೇಶ್ಪುರದ ಅಪ್ಪುವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಅಪ್ಪುವರೇ. ನಮಸ್ಕಾರ ಸರ್. ನೀವು ಅಪ್ಪುವರ ಅಪ್ಪಟ ಅಭಿಮಾನಿಯಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ತಾವು ಯಾವ ರೀತಿ ಆತ್ಮಸ್ಥೈರ್ಯವನ್ನು ತಗೊಳ್ತಾ ಇದ್ದೀರಾ ಅಂತ? ಸರ್, ತುಂಬ ನೋವಾಗ್ತಿದೆ, ಯಾಕಂದರೆ ಇವತ್ತು ನನ್ನ ಜೀವನನೇ ಒಂದು ಪುನೀತ್ ರಾಜ್ಕುಮಾರ್ ಕಾಣಿಸ್ಕೊಂಡಿದ್ದರಿಂದ, ನನ್ನ ಬದುಕನ್ನೇ ಪುನೀತ್ ರಾಜ್ಕುಮಾರ್ ಕಂಡವನು ನಾನು. ಇವತ್ತು ನಾನು ಸಕಲೇಶ್ಪುರದಲ್ಲಿ ಬದುಕನ್ನ ಕಟ್ಕೊಂಡು ಇವತ್ತು ರಾಜ್ಯದೆಲ್ಲೆಡೆ ಅವ್ರ ಹೆಸರಲ್ಲಿ ಇವತ್ತು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಕೂಡ ಹೋಗಿದ್ದೀನಿ. ಇವತ್ತು ನಾನೇನಾದ್ರೆ ನಾಲ್ಕು ಜನ ಮುಂದೆ ಕಾಣಿಸ್ಕೊಂಡಿದ್ದೀನಿ ಅಂದರೆ ಅದು ಪುನೀತ್ ರಾಜ್ಕುಮಾರ್ಗೆ ಕಾಣಿಸ್ಕೊಂಡನು. ಎಲ್ಲೇ ಹೋದ್ರು ನಿಮ್ಮನ್ನೇ ಅವರಲ್ಲಿ ನೋಡ್ತಿದ್ದೀವಿ ಅಂತ ಎಲ್ಲ ಅಭಿಮಾನಿಗಳು ನನಗೆ ಹೇಳೋರು. ಇವತ್ತು ಅಂಥ ನಟನೆ ಇವತ್ತು ಕರ್ನಾಟಕ ಕಳ್ಕೊಂಡಿದೆ. ನಿಜಗಳು ತುಂಬ 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 ಬೇಜಾರಾಗ್ತಿದೆ. ನಿಜಗಳು ನನ್ನ ಜೀವನನೇ ಹೀಗೆ ಅಂತ್ಯ ಆಗಿರುತ್ತೇನೋ ಮಟ್ಟಕ್ಕೆ ನನ್ನ ಜೀವನ ಭಾರಿ ಬೇಜಾರಾಗಿದೆ. ನಾನು ಕೂಡ ಅವ್ರು ಏನು ಒಳ್ಳೆ ಕೆಲಸಗಳು ಮಾಡ್ತಾರೋ ಆ ಥರ ನಾನು ಕೂಡ ಸಣ್ಣ ಪುಟ್ಟದಾಗಿ ಕೆಲವೊಂದು ಒಳ್ಳೆ ಕೆಲಸಗಳು ಕೂಡ ಮಾಡಿದ್ದೀನಿ. ಹೀಗೆ ನನ್ನ ಜೊತೆ ಇರೋದು ಮಂಜುನಾಥ್ ಸರ್ ಕೂಡ ನಿಮ್ಮ ಬಗ್ಗೆ ಏನೋ ಒಂದು ಬರವಣಿಗೆ ಮಾಡಬೇಕಂದಾಗ ಕೆಲವು ದಿನಗಳಲ್ಲಿ ಸರ್ ನಾನೊಂದು ಒಳ್ಳೆ ಕೆಲಸ ಮಾಡ್ತೀನಿ ಅದು ಬೆಳಕಿಗೆ ಬಂದಾಗ ಬರೀರಂತೆ ಸರ್ ಅಂತ ಹೇಳಕ್ಕೆ ಕೂಡ ಹೇಳಿದೆ. ನಿಜವಾಗ್ಲೂ ಅವರಿಂದ ನಾನು ತುಂಬ ಕಲ್ತಿದ್ದೀನಿ, ಒಳ್ಳೆ ಗುಣಗಳೇ ಕಲ್ತಿದ್ದೀನಿ. ಇವತ್ತು ಕೂಡ ರಾಜ್ಯದೆಡೆ ಎಲ್ಲ ಅಭಿಮಾನಿಗಳು ಕೂಡ ಫೋನ್ ಮಾಡಿ ಸರ್ ಆತ್ಮಸ್ಥೈರ್ಯ ತನ್ನ ಕಳಿ ಸರ್ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ನಾನು ಪುನೀತ್ ರಾಜ್ಕುಮಾರ್ ಕಳ್ಕೊಂಡಿದ್ದು ನಿಜವಾಗ್ಲೂ ಬೇಜಾರು ಸರ್. ಸರ್ ಮತ್ತೊಮ್ಮೆ ಸರ್ ಇಂಥ ನೋವು ಬರಬಾರ್ದಿತ್ತು ಸರ್. ನಿಜವಾಗ್ಲೂ ಸರ್ ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ ನೀವು? ಸರ್ ದಯವಿಟ್ಟು ನಾನು ಬೆಂಗಳೂರಿಗೆ ಬರ್ತೀನಿ ಸರ್, ನಾನು ಬರ್ತೀನಿ ಸರ್, ನಿಮ್ಮ ನೋಡ್ಲೇಬೇಕು ಸರ್. ಆತ್ಮೀಯರೇ, ಇನ್ನೇನು ಎರಡು ಮೂರು ದಿನದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಸಂಭ್ರಮದಲ್ಲಿ ನಾವೆಲ್ಲ ಇದ್ವಿ. ನಿಜವಾಗ್ಲೂ ಕನ್ನಡ ನಾಡಿನ ಏನು ನಮ್ಮೆಲ್ಲರ ಹೃದಯವನ್ನು ತಟ್ಟಿದಂಥ ನಟ, ನಮ್ಮೆಲ್ಲರನ್ನು ಅಪ್ಪಿದಂಥ ಅಪ್ಪು ಇವತ್ತು ನಮ್ಮಿಂದ ಅಪ್ಪಿಗೆಯನ್ನು ಕಳಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಇದು ನಮಗೆ ಯಾವ ರೀತಿ ಅರಗಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಜೊತೆ ಜೂನಿಯರ್ ಅಪ್ಪು ಅಂತೇಳಿ ಖ್ಯಾತಿ ಆದಂಥ ಸಕಲೇಶ್ಪುರದ ಅಪ್ಪುವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಅಪ್ಪುವರೇ. ನಮಸ್ಕಾರ ಸರ್. ನೀವು ಅಪ್ಪುವರ ಅಪ್ಪಟ ಅಭಿಮಾನಿಯಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ತಾವು ಯಾವ ರೀತಿ ಆತ್ಮಸ್ಥೈರ್ಯವನ್ನು ತಗೊಳ್ತಾ ಇದ್ದೀರಾ ಅಂತ? ಸರ್, ತುಂಬ ನೋವಾಗ್ತಿದೆ, ಯಾಕಂದರೆ ಇವತ್ತು ನನ್ನ ಜೀವನನೇ ಒಂದು ಪುನೀತ್ ರಾಜ್ಕುಮಾರ್ ಕಾಣಿಸ್ಕೊಂಡಿದ್ದರಿಂದ, ನನ್ನ ಬದುಕನ್ನೇ ಪುನೀತ್ ರಾಜ್ಕುಮಾರ್ ಕಂಡವನು ನಾನು. ಇವತ್ತು ನಾನು ಸಕಲೇಶ್ಪುರದಲ್ಲಿ ಬದುಕನ್ನ ಕಟ್ಕೊಂಡು ಇವತ್ತು ರಾಜ್ಯದೆಲ್ಲೆಡೆ ಅವ್ರ ಹೆಸರಲ್ಲಿ ಇವತ್ತು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಕೂಡ ಹೋಗಿದ್ದೀನಿ. ಇವತ್ತು ನಾನೇನಾದ್ರೆ ನಾಲ್ಕು ಜನ ಮುಂದೆ ಕಾಣಿಸ್ಕೊಂಡಿದ್ದೀನಿ ಅಂದರೆ ಅದು ಪುನೀತ್ ರಾಜ್ಕುಮಾರ್ಗೆ ಕಾಣಿಸ್ಕೊಂಡನು. ಎಲ್ಲೇ ಹೋದ್ರು ನಿಮ್ಮನ್ನೇ ಅವರಲ್ಲಿ ನೋಡ್ತಿದ್ದೀವಿ ಅಂತ ಎಲ್ಲ ಅಭಿಮಾನಿಗಳು ನನಗೆ ಹೇಳೋರು. ಇವತ್ತು ಅಂಥ ನಟನೆ ಇವತ್ತು ಕರ್ನಾಟಕ ಕಳ್ಕೊಂಡಿದೆ. ನಿಜಗಳು ತುಂಬ 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 ಬೇಜಾರಾಗ್ತಿದೆ. ನಿಜಗಳು ನನ್ನ ಜೀವನನೇ ಹೀಗೆ ಅಂತ್ಯ ಆಗಿರುತ್ತೇನೋ ಮಟ್ಟಕ್ಕೆ ನನ್ನ ಜೀವನ ಭಾರಿ ಬೇಜಾರಾಗಿದೆ. ನಾನು ಕೂಡ ಅವ್ರು ಏನು ಒಳ್ಳೆ ಕೆಲಸಗಳು ಮಾಡ್ತಾರೋ ಆ ಥರ ನಾನು ಕೂಡ ಸಣ್ಣ ಪುಟ್ಟದಾಗಿ ಕೆಲವೊಂದು ಒಳ್ಳೆ ಕೆಲಸಗಳನ್ನ ಕೂಡ ಮಾಡಿದ್ದೀನಿ. ಹೀಗೆ ನನ್ನ ಜೊತೆ ಇರೋದು ಮಂಜುನಾಥ್ ಸರ್ ಕೂಡ ನಿಮ್ಮ ಬಗ್ಗೆ ಏನೋ ಒಂದು ಬರವಣಿಗೆ ಮಾಡಬೇಕಂದಾಗ ಕೆಲವು ದಿನಗಳಲ್ಲಿ ಸರ್ ನಾನೊಂದು ಒಳ್ಳೆ ಕೆಲಸ ಮಾಡ್ತೀನಿ ಅದು ಬೆಳಕಿಗೆ ಬಂದಾಗ ಬರೀರಂತೆ ಸರ್ ಅಂತ ಹೇಳಕ್ಕೆ ಕೂಡ ಹೇಳಿದೆ. ನಿಜವಾಗ್ಲೂ ಅವರಿಂದ ನಾನು ತುಂಬ ಕಲ್ತಿದ್ದೀನಿ, ಒಳ್ಳೆ ಗುಣಗಳೇ ಕಲ್ತಿದ್ದೀನಿ. ಇವತ್ತು ಕೂಡ ರಾಜ್ಯದೆಡೆ ಎಲ್ಲ ಅಭಿಮಾನಿಗಳು ಕೂಡ ಫೋನ್ ಮಾಡಿ ಸರ್ ಆತ್ಮಸ್ಥೈರ್ಯ ತನ್ನ ಕಳಿ ಸರ್ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ನಾನು ಪುನೀತ್ ರಾಜ್ಕುಮಾರ್ ಕಳ್ಕೊಂಡಿದ್ದು ನಿಜವಾಗ್ಲೂ ಬೇಜಾರು ಸರ್. ಸರ್ ಮತ್ತೊಮ್ಮೆ ಸರ್ ಇಂಥ ನೋವು ಬರಬಾರ್ದಿತ್ತು ಸರ್. ನಿಜವಾಗ್ಲೂ ಸರ್ ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ ನೀವು? ಸರ್ ದಯವಿಟ್ಟು ನಾನು ಬೆಂಗಳೂರಿಗೆ ಬರ್ತೀನಿ ಸರ್, ನಾನು ಬರ್ತೀನಿ ಸರ್, ನಿಮ್ಮನ್ನು ನೋಡ್ಲೇಬೇಕು ಸರ್.